ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಲಾಯಿತು. ಇನ್ನು ತಾಂಬಾ ಗ್ರಾಮದ 8ನೇ ವಾರ್ಡಿನಲ್ಲಿರುವ 300ಕ್ಕೂ ಹೆಚ್ಚು ಮನೆಗಳಿಗೆ ಗ್ರಾಮ ಪಂಚಾಯತ ಅಧಿಕಾರಿಗಳು ಇಲ್ಲಿಯ ಮನೆ ಖಾಲಿ ಮಾಡಬೇಕೆಂದು ನೋಟಿಸ್ ಜಾರಿ ಮಾಡಿರುವುದರಿಂದ ನೂರಾರು ಜನ ತಾಂಬಾ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಪ್ರತಿಭಟನಾಕಾರರು ಮಾತನಾಡಿ, ಸುಮಾರು 40 ವರ್ಷದಿಂದ ಇಲ್ಲಿ ವಾಸವಾಗಿದ್ದೇವೆ. ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸುತ್ತಾರೆ, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಪಡೀತಾ ಇದ್ದೀವಿ. ಆದರೆ ಯಾವುದೇ ಸದ್ದಿಲ್ಲದೆ ಹೀಗೆ ನೋಟಿಸ್ ನೀಡುವುದು ಇದು ಮಾನವೀಯ ಮೌಲ್ಯಗಳಿಗೆ ಅಪರಾಧ ಮಾಡಿದ ಹಾಗೆ ಎಂದು ಇಲ್ಲಿಯ ಜನ ಪ್ರತಿಭಟನೆ ಮಾಡಿದ್ದಾರೆ. ಆದಾಗ್ಯೂ ನಮಗೆ ಒತ್ತಾಯದಿಂದ ಮನೆ ತೊರೆಯಿರಿ ಎಂದು ಸಾಮೂಹಿಕವಾಗಿ ನಾವು ವಿಷ ಸೇವಿಸುತ್ತೇವೆ ಎಂದು ಆಗ್ರಹ ಮಾಡಿದ್ದಾರೆ. ದಾನ ಮಾಡ್ರಿ ಇಲ್ಲ ನಾ ಖರ್ಚು ಕೊಡ್ತೇನೆ ಅಂತಲ್ಲಿ ಮೇಲೆ ಸಾಲಿ ಮಾರಿ ಸಾಲಿ ಖರ್ಚು ಕೊಡ್ತೀನಿ ಅಂತ ಎಂದೋ ಸಲ 10 ವರ್ಷದಿಂದ ಹೇಳಿದ್ದಾರೆ. ನಾ ಅಧ್ಯಕ್ಷತೆಗೆ ಹೇಳಿನಿ, ಆಗಿನ ಕಾಲದಾಗೂ ಹೇಳಿನಿ. ಇವತ್ತು ನೀವು ಪರವಾಗಿದ್ದೀನಿ, ಬಡವ್ರ ಪರವಾಗಿದ್ದೀನಿ. ನಿಮ್ಗೆ ಯಾವತ್ತೂ ನಾ ಮನಿ ಬಿಡಿಸ್ಬಿಡಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷಿದ್ದ ಉಪಾಧ್ಯಕ್ಷಿದ್ದ ಎಲ್ಲರೂ ಇದ್ದೆ ಒಂದು ನೆವಾರ್ ಒಂದು ಮಾತೆದ್ ಕಳೆ ಮಾರಿ ನೀವು ಬಡವರು ಕರ್ಣಾಮ ಇರಬೇಕು, ಬಡವ್ರು ಉದ್ಧಾರ ಮಾಡಬೇಕು. ನೀವು ಬಡವ್ರ ಇನ್ನು ಇಂಡಿ ತಾಲೂಕು ತಹಸೀಲ್ದಾರ್ ಭೇಟಿ ನೀಡಿ ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿದ್ದಾರೆ. ಜೀವನೇ ಹೋಗಲಕ್ಕೆ ಅಂಬಾ ಗ್ರಾಮದ 20 ಸರ್ವೆ ನಂಬರು 10-31 ಸರ್ವೆ ನಂಬರ್ನಲ್ಲಿ ಸ್ಕೂಲ್ ಜಾಗ ಅತಿಕ್ರಮಣ ಆಗಿದೆ ಅಂತ ಈಗ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಫೈಲ್ ಆಗಿತ್ತು. ಅದೇ ಪ್ರಕಾರ ಏನದಲ್ಲ ಜಿಲ್ಲಾಧಿಕಾರಿಗಳಿಂದ ಆದೇಶ ಆಗಿತ್ತು. ಆ ಆದೇಶದ ಪ್ರಕಾರ ಏನದಲ್ಲ ವಸ್ತುಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋ ಸಲುವಾಗಿ ಆ ಆದೇಶದ ಪ್ರಕಾರ ಕೋರ್ಟ್ನಲ್ಲಿ ನಡೆದಿರೋದ್ರಿಂದ ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ದೇವೆ. ಈ ನೋಟಿಸ್ ಕೊಟ್ಟ ನಂತರ ಅವರಲ್ಲಿ ಏನು ದಾಖಲಾತಿಗಳಿದ್ದಾವೆ ಆ ನೋಟಿಸ್ ಹೆಚ್ಚು ನಮಗೆ ಕೊಟ್ಟರೆ ನಾವೇನದಲ್ಲ ಮುಂದಿನ ದಿನಗಳಲ್ಲಿ ನಾವು 10-30 ಹೊಸದಾಗಿ ಒಂದು ರಿಟ್ ಪಿಟಿಷನ್ ದಾಖಲಾಗಿದೆ. ನಾವು ಗೌರ್ಮೆಂಟ್ ಅಡ್ವೊಕೇಟ್ ಮುಖಾಂತರ ಅವ್ರಿಗೆ ಸಲ್ಲಿಸ್ತೀವಿ. ಅದು ಏನೇ ಹೇಳಿ ಹೀಗೆ ಸಾಮೂಹಿಕವಾಗಿ ನೋಟಿಸ್ ನೀಡಿರುವುದು ಪ್ರಜಾಪ್ರಭುತ್ವಕ್ಕೆ ಅನ್ಯಾಯ ಮಾಡಿದ ಹಾಗೆ ಎಂದು ಇಲ್ಲಿಯ ಸ್ಥಳೀಯರು ಈಗ ಆಗ್ರಹ ಮಾಡುತ್ತಿದ್ದಾರೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ.